ಹೊಸದ
ಪ್ರಾಣೇಶ್ವರ ಹೊಸತನ ಬಯಸಿ ಕ್ಷೇತ್ರವು ಇಲ್ಲಿ ಸ್ವಲ್ಪ ದಿವಸ ಕಾಲ ಕಳೆದು ನಂತರ ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ. ಸೀತಾ ಪ್ರಾಣೇಶ್ವರ. ಸೀತಾ ಸ್ವಾಮಿ ಅರಮನೆಯಲ್ಲಿ ಹಂಸತೋಲಿಕಾ ತಲ್ಪದ ಮೇಲೆ ಕುಳಿತು ಮುಷ್ಟಾನ್ನವನ್ನು ಸವಿಯುತ್ತಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದ ನಮ್ಮ ಚಿಂತೆಯುಂಟೆ? ಎಂತಹ ಮಾತನಾಡುತ್ತಿದ್ರಿ ಪ್ರಾಣೇಶ್ವರ? ಪತಿಯ ಸೇವೆಯೇ ಪರಮೇಶ್ವರನ ಸೇವೆಯಲ್ಲಿ ಅಂದಾಗ ಇಲ್ಲಿ ಹಂಸ ತುಲಿಕಾ ತಲುಪವಿಲ್ಲದಿದ್ದರೂ ದರ್ಭಾಸನಕ್ಕೇನೂ ಕಡಿಮೆ ಇಲ್ಲ. ಅಲ್ಲದೆ ನೀವಿರುವ ಈ ಸುಂದರವಾದ ಕ್ಷೇತ್ರವೇ ಪಂಚವಟಿ ಮಹಾಕ್ಷೇತ್ರವಲ್ಲವೇ ಸ್ವಾಮಿ? ಅಲ್ಲದೆ ಸ್ವಾಮಿ, ಲಕ್ಷ್ಮಣನ ಈ ಪರ್ಣಶಾಲೆಯನ್ನು ಎಷ್ಟೊಂದು ಸುಂದರವಾಗಿ ನಿರ್ಮಿಸಿರುವನಲ್ಲವೇ? ಅಲ್ಲವೇ ಅಲ್ಲವೇ ಅಲ್ಲವೇ. ಹಾಗಾದ್ರೆ ನಮ್ಮ 14 ವರ್ಷ ಸುಂದರವಾಗಿ ವನವಾಸವನ್ನು ಇಲ್ಲಿಯೇ ಕಳೆಯೋಣ ಪ್ರಾಣೇಶ್ವರ. ನಮಸ್ಕರಿಸುವನು ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗವಾವುದು ಅಣ್ಣ? ನಾನು ಫಲಮಚ್ಚುಗಳನ್ನು ಆರಿಸಿಕೊಂಡು ತರಲು ಹೋದಾಗ ಸೂರ್ಯದೇವನಿಂದ ಈ ಖಡ್ಗವು ಆಕಾಶಯನವಾಗಿ ಇಳಿದು ಬರುವುದನ್ನು ಕಂಡೆನು. ಇದನ್ನು ಕೈಯಲ್ಲಿ ಹಿಡಿದನು, ಬಿದಿರಿನ ಹಿಂಡನ್ನು ಕತ್ತರಿಸಿದನು. ಆ ಬಿದಿರಿನ ಹಿಂಡಿನ ಮಧ್ಯದಲ್ಲಿ ಓರ್ವ ರಕ್ಕಸನು ತಪಸ್ಸು ಮಾಡುತ್ತಿದ್ದನು. ನನ್ನ ಒಡೆತನದಿಂದ ಆತನು ಹತನಾಗಿ ಹೋದನು. ಅದರಿಂದ ಬ್ರಹ್ಮಹತ್ಯ ದೋಷವು ಬಂದಿರುವುದೆಂದು ಚಿಂತಿಸುತ್ತಿರುವನಣ್ಣ. ಲಕ್ಷ್ಮಣ, ಯಾವ ಬ್ರಹ್ಮಹತ್ಯ ದೋಷವೂ ಇಲ್ಲ. ಈ ಖಡ್ಗವು ನೀನು ಸಂಹರಿಸಿದ ರಕ್ಕಸನ ಕೈ ಸೇರಬೇಕಿತ್ತು. ಒಂದು ವೇಳೆ ಆತನ ಕೈ ಸೇರಿದ್ದರೆ ಬಹಳ ಪ್ರಮಾದವಾಗುತ್ತಿತ್ತು. ಈ ಖಡ್ಗವು ನಿನ್ನಲ್ಲಿಯೇ ಇರಲಿ. ಆಗಲಿ ಅಣ್ಣ. ಮಗನನ್ನು ಕೊಂದ ಪಾಪಿಗಳು ಇವರೇ. ಇವರನ್ನು ಎಷ್ಟೊಂದು ಮನೋಹರವಾಗಿರುವನು. ಅಲ್ಲ, ನಾನು ಈ ರೂಪಿನಿಂದ ಹೋದರೆ ಓದಿಸಿಯೇ ಹಾಕಿ ಬಿಡುವನು. ಆದ್ದರಿಂದ ಒಂದು ಸುಂದರ ತರುಣಿಯ ರೂಪವನ್ನು ತಾಳಿ ಒರಿಸದೆ ಬಿಡುವುದಿಲ್ಲ. ಆದ್ದರಿಂದ ನಾನೀಗ ನಾನೀಗನೇ ಒರಿಸುವೆ.
ಗಂಡನನ್ನ ಮಾಡಿಕೊಂಡು ಮಂಡಲ ಮನೋವಲ್ಲಭೆ ಎಂದು ಕರೆಸಿಕೊಳ್ಳುವಳು ನನ್ನ ಪಕ್ಕದಲ್ಲಿಯೇ ಇರುವಳು. ಇವಳೇ ನನ್ನ ಸೌತಿ. ಅದಿರಲಿ, ನೀನು ಯಾರು? ಇಲ್ಲಿ ಸಂಚರಿಸಲು ಕಾರಣವೇನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನದಂತಿರಲಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಾನು ದಶರಥ ಚಕ್ರವರ್ತಿಯ ಮಗನಾದ ಶ್ರೀರಾಮಚಂದ್ರನೆಂದು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಿರುವೆನು. ಅದಿರಲಿ, ನೀನು ಇಲ್ಲಿ ಸಂಚರಿಸಲು ಕಾರಣ? ಸುಂದರ, ನಾನು ನಿನ್ನನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ಅವಳನ್ನು ನೋಡಿಯಲ್ಲ, ನಿನ್ನನ್ನು ನೋಡಿ ಬರಿಸಬಾರದೆ ಪ್ರಿಯ. ನನ್ನನ್ನು ನೋಡಿ, ನಿಮ್ಮನ್ನೇ ನೋಡಿ ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾನು ಏಕಪತ್ನಿ ವ್ರತಸ್ಥನ. ಸುಂದರ, ನೀನು ಏಕಪತ್ನಿ ವ್ರತಸ್ಥನಾದ್ರೆ ಆಕೆಯನ್ನು ಬಿಟ್ಟು ಬಿಟ್ಟು ನನ್ನನ್ನು ಕಟ್ಟಿಕೋ. ಆಗಲೂ ಏಕಪತ್ನಿ ವ್ರತಸ್ಥನೇ ಆಗುವೆ ಇಲ್ಲ. ಸ್ವಲ್ಪ ಸುಮ್ಮನಿರೆ ಅಕ್ಕ, ಏನು ಮಾತನಾಡಿಕೊಳ್ಳುತ್ತೇವೆ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥನ. ಆದ್ದರಿಂದ ಪರಸೀಯರನ್ನು ಕಣ್ಣೆತ್ತಿಯೂ ಸಹ ನೋಡಬ. ಕಣ್ಣೆತ್ತಿಯನ್ನು ನೋಡುವುದು ಬೇಡ, ನೇರವಾಗಿ ನೋಡಿದರೆ ಸಾಕು. ಅದು ಆಗುವುದಿಲ್ಲವೇ? ಸುಂದರ, ಏನಾದ್ರೂ ಸರಿಯ, ನೀನು ನನ್ನನ್ನು ವರಿಸಲೇಬೇಕು. ಅದು ಸಾಧ್ಯವಿಲ್ಲ. ಏನಾಯ್ತು ಸ್ವಾಮಿ? ನೋಡಮ್ಮ, ಅವರಿಗೆ ನನ್ನನ್ನು ನೋಡಿ ಮಾತು ಮರೆತು ಹೋಗಿದೆ. ಈ ಕಾರಣಕ್ಕೆ ನಾನೊಬ್ಬನೇ ಬಂದಿಲ್ಲ. ಒಬ್ಬನೇ ಬಂದಿಲ್ಲ, ನನ್ನ ತಮ್ಮನಾದ ಲಕ್ಷ್ಮಣನು ಬಂದಿರುವನು. ಎಲ್ಲಿರುವನು? ಆ ಪಾರ್ಶ್ವದಲ್ಲಿರುವನು. ಈ ಪಾರ್ಶ್ವದಲ್ಲಿರುವನು. ಅಲ್ಲಿಗೆ ಹೋದರೆ ನಿನ್ನ ಕಾರ್ಯ ಆದರೂ ಆಗ. ಇನ್ನು ಯಾವ ಯಾವ ಪಾರ್ಶ್ವದಲ್ಲಿ ನಿಮ್ಮ ತಮ್ಮನನ್ನು ಕಳಿಸಿರುವಿರಿ, ಸ್ವಲ್ಪ ತೋರಿಸುವಿರ? ಈ ಪಾರ್ಶ್ವದಲ್ಲಿರುವನು, ಆ ಪಾರ್ಶ್ವದ, ಎಲ್ಲಾ ಕಡೆ ಇರಲು ಅವನೇನು? ಆತನು ನನಗಿಂತನೂ ಅತಿ ಸುಂದರನು. ಬೇಗ ಹೋದರೆ ನಿನ್ನ ಕಾರ್ಯ ಆದರೂ ಆಗಬಹುದು. ಆಗಬಹುದು, ವಿಳಂಬ ಮಾಡಬಾರದು.
ಅದರಲ್ಲಿಯೂ ಅನುಮಾನ ಆಗಬಹುದು ಎನ್ನುವುದಕ್ಕಿಂತ ನೀನೇ ಮನಸ್ಸು ಮಾಡಿ ಕಟ್ಟಿಕೊಂಡು ಬಿಡು. ನಾನು ಹೇಳಿದೆನಲ್ಲ ಏಕಪತ್ನಿಯ ತತ್ಸನೆಂದು. ನಾನು ಹೇಳಿದೆನಲ್ಲ ಆಕೆಯನ್ನು ಬಿಟ್ಟು ಬಿಡು ಎಂದು. ಅದು ನಮ್ಮ ಸಂಪ್ರದಾಯದಲ್ಲಿಲ್ಲ. ನೀನು ನಿನಗೆ ಲಗ್ನವಾಗಬೇಕೋ ಬೇಡವೋ? ಆಗಲೇಬೇಕು. ಹಾಗಾದರೆ ಹೋಗು. ನಾನು ಈಕೆಯನ್ನು ಅಗ್ನ ಸಾಕ್ಷಿಯಾಗಿ ಲಗ್ನವಾಗಿರುವನು. ನನ್ನನ್ನು ಅಗ್ನಿ ಸಾಕ್ಷಿಯಾಗಿ ಬೇಡ, ಬಹಳ ಬೆಂಕಿ ಶಕೆಯಾಗುವುದು. ಅದು ಗಾಳಿ ಸಾಕ್ಷಿಯಾಗಿ ಲಗ್ನವಾಗಿ ಅದು ಸಾಧ್ಯವಿಲ್ಲ. ನಿನಗೆ ಲಗ್ನವಾಗಬೇಕಾದರೆ ನಾನು ಹೇಳಿದಂತೆ ಮಾಡು. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನವರು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯ ಆದರೂ ಆಗಬಹುದು. ಆತನಲ್ಲಿಗೆ ಹೋಗಬೇಕು, ನಿಂದಾಗುವುದಿಲ್ಲ. ಹಿಂದಿನಿಂದಲೇ ಬಹಳ ಚೆನ್ನಾಗಿದ್ದಾನೆ, ಮುಂದೆ ಇನ್ನು ಹೇಗೆ ಹೇಗಿದೆಯೋ, ಏನೇನಿದೆಯೋ. ಸುಂದರ, ಸುಂದರ. ಯಾರಮ್ಮ ನೀನು? ಈತನು ಆತನಿಗಿಂತಲೂ ಬಹಳ ಮುದ್ದಾಗಿರ್ತಾನೆ. ತರುಣಿ ಪರಮೋರಿ ತರುಣಿ ಬರೆದು ವಿರೋಧ ನುಡಿಗಳ ನುಡಿ ಬರೆದೇ
ಸಹಾಯಕ್ಕಾಗಿ ಬಂದವಳು. ಹೌದು, ನಾನು ಅದಕ್ಕಾಗಿಯೇ ಬಂದವಳು. ಈ ಕಾಡಿಗೆ ನಾನೊಬ್ಬನೇ ಬಂದಿಲ್ಲ, ನಾನು ನಮ್ಮಣ್ಣನ ಜೊತೆಯಲ್ಲಿ ಬಂದಿರುವೆನು. ನೀನು ಅಲ್ಲಿಗೆ ಹೋಗಿ ಆತನನ್ನು ಪ್ರಾರ್ಥಿಸು. ಅಯ್ಯೋ ಸುಂದರ, ನಾನು ನಿನ್ನ ಅಣ್ಣನಲ್ಲಿಗೆ ಹೋಗಿ ಇಲ್ಲಿಗೆ ಬಂದದ್ದು ಏನು? ನೀನು ನಮ್ಮಣ್ಣನಲ್ಲಿಗೆ ಹೋಗಿ ಬಂದೆಯಾ? ಹೌದು. ಹಾಗಾದರೆ ನೀನು ನನಗೆ ಅತ್ತಿಗೆ ಆದ. ಶಿವಶಿವ ಸುಂದರ, ನಾನು ನಿನ್ನ ಅಣ್ಣನಲ್ಲಿಗೆ ಹೋಗಿ ಬಂದೆ ಎಂದರೆ ಆತನನ್ನು ಕಂಡು ಮಾತನಾಡಿಸಿಕೊಂಡು ಬಂದೆ ಎಂದರ್ಥ, ತಿಳಿಯಿತೆ? ಅಯ್ಯೋ ನೀನು ಮೋಸ ಹೋದೆ ಕೇಳು. ಏಕೆ? ನಾನು ಆ ರಾಮನಿಗೆ ದಾಸನು, ನೀನು ದಾಸನಿಗೆ ಪತ್ನಿಯಾಗುವುದು ಸರಿಯಲ್ಲ. ಹೇಗಾದರೂ ಮಾಡಿ ನೀನು ಅಲ್ಲಿಗೆ ಹೋಗಿ ಆತನನ್ನು ಒರಿಸು, ಆಗ ನೀನು ನನ್ನ ಅತ್ತಿಗೆ ಆಗುವೆ, ನಾನು ಸದಾ ನಿನ್ನ ಸೇವೆಯಲ್ಲಿಯೇ ಇರುವೆ. ಸುಂದರ, ನೀನು ರಾಮನಿಗೆ ದಾಸನಾಗು, ನಾನು ನಿನ್ನ ದಾಸಿಯಾಗುವೆನು, ಜೋಡಿ ಸರಿ ಹೋಗು. ಅದು ಆಗದು, ನೀನು ನಮ್ಮಣ್ಣಲ್ಲಿಯೇ ಹೋಗಿ ಆತನನ್ನೇ ಪ್ರಾರ್ಥಿಸು. ನಿಮ್ಮಿಂದ ಆಗುವುದಿಲ್ಲ. ಆಗುವುದಿಲ್ಲ, ನಿಮ್ಮಣ್ಣನಿಂದಲೇ ಆಗುವುದು. ನಮ್ಮಣ್ಣನಿಂದಲೇ ಆಗುವುದು. ಅಲ್ಲಿಗೆ ಹೋಗಬೇಕು. ಹೋಗಲೇಬೇಕು. ಆತನು ನನ್ನನ್ನು ಒರಿಸಲಿಲ್ಲವೆಂದರೆ? ಹೋಗಿ ಪ್ರಾರ್ಥಿಸು, ಅನಂತರ ನೋಡೋಣ. ಯಾರನ್ನು ನೋಡುವಿರಿ? ನಮ್ಮಣ್ಣನಲ್ಲಿಗೆ ಹೋಗಿ ಆತನನ್ನು ಪ್ರಾರ್ಥಿಸು ಎಂದೆ. ನೀವು ಹೇಳಿದ್ದನ್ನು ಕೇಳಿ ನಿಮ್ಮ ಅಣ್ಣನನ್ನೇ ನೋಡುವಿರಿ ಎಂದುಕೊಂಡೆ. ನೀನು ನಮ್ಮಣ್ಣನನ್ನು ನೋಡು ಎಂದೆ. ಹೋಗಿ ಇವರಣ್ಣನನ್ನೇ ನೋಡಬೇಕಂತೆ. ಹಾಗಾದ್ರೆ ಹೋಗ್ಲೇ. ಹೋಗಲೇಬೇಕು. ಹೋಗಲೇಬೇಕು, ಕಾರ್ಯವಾಗಬೇಕಾದರೆ ಹೋಗಲೇಬೇಕು. ಅಯ್ಯ ರಾಮದಾಸ, ಸಾಕಯ್ಯ ನಿನ್ನ ಸಹವಾಸ. ಸುಂದರ, ಸುಂದರ ಪ್ರಾಣೇಶ್ವರ. ಸುಂದರ, ಕೇಳಿಸ್ತಿದ್ದ? ಪುನಃ ಏತಕ್ಕೆ ಬಂದೆ? ಏಕೆ ಬರಬಾರದಿತ್ತೆ? ಬಂದ ವಿಚಾರವನ್ನು ತಿಳಿಸು. ಹಾಗೆ ಕೇಳಿ, ಏನ್ ಹೇಳಿದನು? ನಾನು ನಿಮ್ಮ ತಮ್ಮನ ಬಳಿಗೆ ಹೋಗಿದ್ದೇನು. ಹೋಗಿದ್ದೆ. ಆತ ನಿಮ್ಮ ದಾಸನಂತೆ, ನಿಮ್ಮ ಆಜ್ಞೆಗಳಲ್ಲಿ ಯಾವ ಕಾರ್ಯವನ್ನು ಮಾಡುವುದಿಲ್ಲವಂತೆ, ಆದ್ದರಿಂದ ನೀನೇ ನನ್ನನ್ನು ಒರಿಸಿ. ಓಹೋ, ಅವನ ಮನಸ್ಸಿನ ಆಂತರ್ಯವನ್ನು ತಿಳಿದಂತಾಯಿತು. ಆತನು ನನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡತಕ್ಕವನು? ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಆದ್ದರಿಂದ ನಿನಗೆ ಒಂದು ಗುರುತನ್ನು ಬರೆಯುವೆನು, ಅದನ್ನು ಆತನಿಗೆ ತೋರಿಸು. ಆತನು ನಿನ್ನನ್ನು ಅವಮಾನಿಸುವನು. ಏನು ಅವಮಾನಿಸುವನೆ? ಆತ ನಿನ್ನನ್ನು ಅವಮಾನಿಸುವನು ಎಂದೆ. ಅವಮಾನಿಸುವನು ಆಗಬಹುದು. ಎಲ್ಲಿ ಹಿಂದಿರುಗು. ಏಕೆ ಗುರುತು ಬರೆಯಲಿಕ್ಕೆ? ಇಲ್ಲೇ ಬರೆಯಿರಿ. ಅದು ಆಗದು. ಆಗುವುದಿಲ್ಲ. ನಿನಗೆ ಲಗ್ನವಾಗಬೇಕೋ ಬೇಡವೋ? ಲಗ್ನವಾಗಲೇಬೇಕು. ಹಾಗಾದರೆ ಹಿಂದಿರುಗು. ಹಿಂದೆಯೇ ಬರೆಯಬೇಕೇ? ಹೌದು. ಮುಂದೆ ಬರೆಯಲಾಗುವುದಿಲ್ಲವೇ? ಇಲ್ಲಿ ಬರೆ ಪ್ರಿಯ. ಆಗುವುದಿಲ್ಲ, ಕುಳಿತುಕೋ. ಇಲ್ಲಿ ಬರೆ. ಇಲ್ಲಿ ಕುಳಿತುಕೋ. ನಾನು ಕುಳಿತುಕೊಳ್ಳುವುದಿಲ್ಲ. ಎಲ್ಲೋ ಸುಟ್ಟ ವಾಸನೆ ಬರುತ್ತಿದೆ, ಬಹಳ ಘಾಟ್. ಹಿಂದಿರುಗು. ನೀನು ಏನೇ ಶತಪ್ರಯತ್ನ ಪಟ್ಟರೂ ಆ ವಸ್ತು ನನಗೆ. ಆ ವಸ್ತು ನಿನಗೆ? ನನಗೆ ಬೇಡವೂ ಬೇಡ, ನನಗೆ ಅಲ್ಲಿದ್ದಾನೆ. ನಿನ್ನದನ್ನು ನೀನೆ. ಸ್ವಲ್ಪ ಕಾಲ ಅಕ್ಷಿತ್ರವಾಗಿ ನಿಂತುಕೋ. ಬರೆಯುವುದೇನೋ ಬರೆಯುತ್ತೆ, ನಿನ್ನ ಹಾಗೆ ಬರೆಯಬೇಡ. ಇದು ಒಳ್ಳೆಯ ಕೆಲಸ. ಇದನ್ನು ಆತನಿಗೆ ತೋರಿಸು, ಕೂಡಲೇ ಅವಮಾನಿಸುವನು. ಏನೋ ಅವಮಾನಿಸುವನೆ? ಆತನು ಮಾನಿಸುವನು ಎಂದೆ. ಆಹಾ, ಬೇಗ ಅಕ್ಕ. ನಿನ್ನೇ ನಾನೇ. ನೀನೇ ಹೇಳಮ್ಮ ತಂಗಿ, ನೀನು ಬರುವುದಿಲ್ಲವೇನೋ ಲಗ್ನಕ್ಕೆ? ಲಗ್ನಕ್ಕೆ ಬರದಿದ್ದರೆ ಹೋಗದಿದ್ದರೆ ಆಗುವುದೇ? ಬರುತ್ತೇವೆ, ಬರುತ್ತೇವೆ. ಬರುವಿಯಾ? ಅದು ಅಲ್ಲದೆ ಮದುವೆಯಾದ ಹೊಸ ಜೋಡಿ ಹೇಳದೆ ಕೇಳದೆ ಮಾಡಬೇಕಾದದ್ದು ಬಹಳ ಇರುತ್ತದೆ. ಆದ ಕಾರಣ ಇಲ್ಲಿಯೇ ಪಕ್ಕದಲ್ಲಿ ನಮಗೊಂದು ಕುಟೀರ ಕಟ್ಟಿಸಿಬಿಡಿ. ಏತಕ್ಕಾಗಿ ಹೇಳಲಿಲ್ಲವೇ? ಹೇಳದೆ ಕೇಳದೆ ಮಾಡುವುದು ಬಹಳ. ಹಾಗೆ ಆಗ್ಲಿ ಅಮ್ಮ, ಹಾಗೆ ಆಗ್ಲಿ. ಬೇಗ ಹೋಗು, ಲಗ್ನ ಮೀರಿ ಹೋಗುವುದು. ನನಗಿಂತ ಬೇಗ ಹೋಗು ಮಾತ್ರ ನಿಮಗೆ ಬಹಳವಾಗಿದೆ. ಅಕ್ಕ, ನೀನು ನನಗೆ ಅಕ್ಕಳಾದ ಮೇಲೆ ಇವರು ನನಗೆ ಏನಾಗಬೇಕೆ? ಭಾವ ಭಾವ
ಹೋಗಬೇಕಾಗುವುದೇ? ದೂರ ಹೋಗು ಕಡುಗುರುಳೆ ತಾರಳೆ, ಕಡುಗುರುಳೆ ತಾರಳೆ, ಕಾಡುತ್ತಲೆಲ್ಲ ತಲೆಯಲ್ಲಿಯೋ, ಕಾಡುತ್ತಲೆಲ್ಲ ತಲೆಯಲ್ಲಿ ಕಡುಗುರುಳೆ ತಾರಳೆ. ಬರ ಬರ ಜನ ಕರಿಯದೆ ಬರಿ ಬರಿ ಬರ್ಬೇಕು. ನೀನು ಎಷ್ಟೇ ಹೇಳಿದರೂ ನನ್ನನ್ನು ನನ್ನ ಮಾತನ್ನು ಕೇಳುವಂತಿಲ್ಲ. ನನ್ನನ್ನು ಕಾಮಿಸಬೇಡ, ಹೊರಟು ಹೋಗು. ಸುಂದರ, ನಾನು ನಿನ್ನನ್ನು ಕಾಮಿಸುತ್ತಿಲ್ಲ, ನೀನು ನನ್ನನ್ನು ಲಗ್ನವಾಗು. ಅದು ಆಗುವುದಿಲ್ಲ. ಈಗಲೂ ಆಗುವುದಿಲ್ಲವೇ? ನಿಮ್ಮ ಅಣ್ಣನಿಂದ ಏನಾದರೂ ಕುರುಹನ್ನು ತಂದರೆ ಅನಂತರ ನೋಡೋಣ. ಯಾರನ್ನು ನೋಡುವಿರಿ? ನಮ್ಮ ಸುಂದರವಾಗಿರುವ ನನ್ನನ್ನೇ ನೀವು ನೋಡುತ್ತಿಲ್ಲ, ಬೇರೆ ಇನ್ಯಾರನ್ನು ನೋಡುವಿರಿ? ನಮ್ಮಣ್ಣನ್ನು ಹೆಚ್ಚಾಗಿ ಹರಟಬೇಡ. ಏನು ಕುರುಹನ್ನು ತಂದಿರುವೆ ಅದನ್ನು ತೋರಿಸು. ನೀನು ತೋರಿಸು, ಅನಂತರ ಹೇಳುವನು. ತೋರಿಸಿದ ಮೇಲೆ ಅನಂತರ ಹೇಳುವಿರಿ. ನೋಡಿಕೊಳ್ಳಿ. ಓಹೋ, ನಮ್ಮಣ್ಣನವರು ಒಳ್ಳೆಯ ಗುರುತನ್ನೇ ಕಂಡಿದ್ದಾರೆ. ಈ ಮೂಢಾತ್ಮಳಿಗೆ ತಕ್ಕ ಪ್ರಾಯಶ್ಚಿತ್ತವೇನು? ಹೆಲೈ, ಏಕೆ ಪ್ರಾಣವನ್ನು ಕಳೆದುಕೊಳ್ಳುವೆ? ಬಂದ ದಾರಿಯನ್ನು ಹಿಡಿದು ಸುಮ್ಮನೆ ಹೊರಟು ಹೋಗು, ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವಾದೀತು. ಏನು, ನನ್ನನ್ನು ಸಾಮಾನ್ಯಳೆಂದು ತಿಳಿದು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಅಲಸುತ್ತಿರುವ್ರ? ಈಗ ನಿಮ್ಮಿಬ್ಬರಲ್ಲಿ ಒಬ್ಬನನ್ನು ವಧಿಸುವೆನು, ಮತ್ತೊಬ್ಬನನ್ನು ವರಿಸುವೆನು. ಸಿದ್ಧನಾಗು. ಹೇಳೈ, ನೀನು ನಿನ್ನ ತೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಚ್ಚಿಕೋ. ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ಲಗ್ನ ಮಾಡುವೆನು. ಏನು, ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೊಳ್ಳಬೇಕು? ಕಟ್ಟಿಕೊಳ್ಳಬೇಕು. ಏಕೆ? ವಿವಾಹ ಸಮಯದಲ್ಲಿ ವಧುವು ವರನನ್ನು ನೋಡಕೂಡದು. ನೋಡಬಾರದೇ? ನೋಡಬಾರದು. ಮಾತನಾಡಬಹುದೇ? ಮಾತನಾಡಬಾರದು, ನೋಡಬಾರದು. ನೋಡಲು ಬಾರದು, ಮಾತನಾಡಲು ಬಾರದು, ಇನ್ಯಾಕೆ ಆಗ್ಬೇಕು ಮದುವೆ? ಆಗುವ ಇಚ್ಛೆ ಇಲ್ಲದಿದ್ದರೆ ಹೊರಟು ಹೋಗು. ಹೊರಟು ಹೋಗಲೇ? ನಿನ್ನನ್ನು ನೋಡಿದ ಮೇಲೆ ಹೊರಟು ಹೋಗಲು ಮನಸ್ಸು ಬರುತ್ತಿಲ್ಲ. ಏನು ಮಾಡಲಿ, ನೀನೇನೇ ಹೊರಿಸಬೇಕು. ಸುಮ್ಮನೆ ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೋ. ನೀನು ಓಡಿ ಹೋದರೆ? ಓಡಿ ಹೋಗುವುದು ಇಲ್ಲ, ಏನೂ ಇಲ್ಲ, ಇಲ್ಲೇ ಇರುವೆನು. ಇಲ್ಲೇ ಇರುವೆಯಾ? ಇಲ್ಲೇ ಇರುವೆನು. ಹಾಗೆ ಆಗಲಿ. ಸುಂದರ, ಲಗ್ನವಾಗುವುದೇ ಉಂಟಂತೆ, ನೀನೇ ಏಕೆ ಕಟ್ಟಬಾರದು? ಅದು ಸಾಧ್ಯವಿಲ್ಲ, ನಿನ್ನ ಕೈಯಿಂದ. ನಿಮ್ಮ ಪದ್ಧತಿ ಬಹಳ ಕಷ್ಟ. ನಮ್ಮ ಪದ್ಧತಿಯಂತೆ ಲಗ್ನವಾಗೋಣವೇ? ನಿಮ್ಮ ಪದ್ಧತಿ ಹೇಗೆ? ಒಮ್ಮೆ ಹೀಗೆ ನೋಡುವೆವು, ಇಷ್ಟವಾದರೆ, ಬರಲಿಲ್ಲವೆಂದರೆ ಅಷ್ಟೇ. ನಮ್ಮ ಪದ್ಧತಿ ಹಾಗಲ್ಲ, ನಮ್ಮದು ಅರಸರ ಪದ್ಧತಿ. ಅರಸರ ಪದ್ಧತಿಯಂತೆ ಲಗ್ನವಾಗುವೆನು. ನಿನ್ನ ಕಣ್ಣು ನಿನ್ನ ತೆರಗಿನಿಂದ ನಿನ್ನ ಕಣ್ಣನ್ನು ಕಟ್ಟಿಕೋ. ಇಷ್ಟು ಹೊತ್ತೇ ಕಾದಿದ್ದೇನಂತೆ, ಮದುವೆ ಆದ್ಮೇಲೆ ಇವನು ನೋಡೋದಿದ್ದೇ ಇರುತ್ತೆ. ಕಟ್ಟಿಕೊಳ್ಳಲೇ? ಕಟ್ಟಿಕೊಳ್ಳ. ನಮ್ಮ ಅಣ್ಣ ಹೇಳಿ ಮಾಡ, ನಮ್ಮ ಅಣ್ಣ.
ಮಾಡುತ್ತೀರ? ನಾಶವಾಗುವವು. ಆದರೆ